ಇಂದಿಗೆ ಪುನೀತಿಲ್ಲದೆ ಒಂದು ವರ್ಷ ಕಳೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕಂಠೀರವ ಸ್ಟುಡಿಯೋದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಜೊತೆಗೆ ಏನು ನುಡಿನಮನ ಮೂಲಕ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಏನು ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಸ್ವತಃ ಸಾಧು ಕೋಕಿಲ್ ಅವರಿದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತೇನೆ. ಸರ್ ಹೇಳಿ, ಈ ಇವತ್ತು ಏನು ಒಂದು ನುಡಿನಮನ ಮೂಲಕ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀರಿ, ಎಷ್ಟೊತ್ತಿಗೆ ಆರಂಭವಾಗುತ್ತೆ? ರಾತ್ರಿ 12 ಗಂಟೆಗೆ ಶುರು ಆಗುತ್ತೆ. ಇಲ್ಲಿ ಬರೋ ಅವರ ಅಭಿಮಾನಿಗಳು ಹೋಗ್ತಾ ಪುನೀತ್ ಸರ್ನ ನೋಡಿಕೊಂಡು ಅವರ ಸ್ತುತಿಯನ್ನು ಮಾಡಿ ಈ ನಾವರ ಹಾಡುಗಳನ್ನ ಕೂಡ ಕೇಳ್ಕೊಂಡು ಹೋಗ್ಬೋದು. ಸರ್, ಎಷ್ಟು ಜನ ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಮತ್ತು ಯಾವ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ? ಹಾಡುಗಾರರೇ ಒಂದು 50 ಜನ ಇದ್ದಾರೆ, ಮತ್ತು ಕಲಾವಿದರು ನುಡಿಸುವಂಥ ಎಲ್ಲ ಸಿನಿ ಕಲಾವಿದರು, ವಾದ್ಯಗೋಷ್ಠಿ ಕಲಾವಿದರು, ವಾದ್ಯಗೋಷ್ಠಿ ಸಿಂಗರ್ಸು ಎಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ 2 ಬಾರಿ ಸ್ಲಾಟ್ ಕೊಟ್ಟಿದ್ದೀವಿ. ಅಲ್ಲಿ ಜೊತೆಗೆ ಈ ಶಾಸ್ತ್ರೀಯ ಸಂಗೀತ ಹಾಡೋಂಥವ್ರು ಬೆಳಗ್ಗೆ ಬರ್ತಾರೆ, ಮತ್ತು ಇನ್ಸ್ಟ್ರೂಮೆಂಟಲ್ಲೂ ಇರುತ್ತೆ, ಭಾವಗೀತೆಗಳ ಆಮೇಲೆ ಸುಗಮ ಸಂಗೀತ ಕಲಾವಿದರು ಕೂಡ ಬರ್ತಾರೆ ಇಲ್ಲಿ ಪಾರ್ಟಿಸಿಪೇಟ್. ಸತತ 24 ಗಂಟೆ ಕಾರ್ಯಕ್ರಮಗಳು ಮಾಡ್ತೀರಾ ಅಂದಾಗ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ? ಇಲ್ಲಿ ಸಿದ್ಧತೆ ಅಂದ್ರೆ ಬೇರೆ ಏನು ನಮಗೆ ಇರೋದಿಲ್ಲ, ಯಾಕೆಂದ್ರೆ ಇಲ್ಲಿ ನಾವು ಅವರು ಮೆಮೋರಿಯಲಲ್ಲೇ, ಪುನೀತ್ ರಾಜ್ಕುಮಾರ್ ಅವರ ಮೆಮೋರಿಯಲಲ್ಲೇ ಅವ್ರನ್ನ ಮೆಲುಕು ಹಾಕೋದ್ರಿಂದ ಇಲ್ಲಿ ಬೇರೆ ಏನು ಡ್ಯಾನ್ಸು ಆ ಥರದ್ದೆಲ್ಲ ಏನು ಇರೋದಿಲ್ಲ. ಯಾವುದೇ ಕಲಾವಿದರು ಬಂದರೂ ಕೂಡ ಭಾವಪೂರ್ಣವಾದ ಹಾಡುಗಳನ್ನ ಇಲ್ಲಿ ನಿಂತ್ಕೊಂಡು ಹಾಡಿ ಅವರಿಗೆ ನಮನ ಸಲ್ಲಿಸ್ತಾರೆ. ಅದಕ್ಕೆ ಗಾನ ನಮನ ಅಂತ ಹೆಸರು. ಸರ್, ಇದು ಸ್ವತಃ ಸಾಧು ಕೋಕಿಲರ್ ಅವರು ಹೇಳ್ತಕ್ಕಂತ ಮಾತು. ಏನು ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದೀವಿ, ಯಾರು ಆಡಲು ಅವಕಾಶ ಕೇಳಿದ್ರು ಅವರಿಗೂ ಕೂಡ ಒಂದು ಅವಕಾಶವನ್ನ ಕಲ್ಪಿಸಲಾಗುವುದು. ಜೊತೆಗೆ ಸಾಕಷ್ಟು ಕಲಾವಿದರಿಂದ ಒಂದು ಆಡುವ ಮೂಲಕ ಏನು ಕರ್ನಾಟಕದ ಯುವರತ್ನ ಎನಿಸಿಕೊಂಡಿರುವಂತಹ ಪುನೀತ್ ರವರಿಗೆ ಒಂದು ನಮನವನ್ನ ಸಲ್ಲಿಸಲಾಗುವುದು ಅಂತಕ್ಕಂತ ಮಾತನ್ನ ಕೂಡ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ವಲ್ಲಿ ಜೊತೆ ಭರತ್, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.